ಇವತ್ತು ಕೋಲಾರದಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ಈ ಏನು ಗುಜರಾತಲ್ಲಿ ನಡೆದಿರುವಂತಹ ಚುನಾವಣೆ ಅಭೂತಪೂರ್ವವಾದಂತಹ ಯಶಸ್ಸನ್ನು 156 ಸೀಟಿಗಿಂತ ಹೆಚ್ಚು ಬಂದಿರೋದಾಗ್ಬೋದು. ಇವತ್ತು ಹಿಮಾಚಲ ಪ್ರದೇಶದಲ್ಲಿ 35 ಪ್ಲಸ್ ಬಂದಿರೋದಾಗ್ಬೋದು. ಇವತ್ತು ಕರ್ನಾಟಕದ ಜನಕ್ಕೆ ಕೋಲಾರದ ಜನಕ್ಕೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಮೋದಿ ಅವರ ಜನಪರ ಏನು ಇವತ್ತು ಅಭಿವೃದ್ಧಿ ಕಾರ್ಯಗಳಾಗ್ಬೋದು. ಚಾಣಕ್ಯ ಅಮಿತ್ ಶಾ ಜಿಯವರ ಏನು ಒಂದು ಎಲೆಕ್ಷನ್ ಸ್ಟ್ರಾಟಜಿ ಆಗಿರ್ಬೋದು, ನಮ್ಮ ಯಡಿಯೂರಪ್ಪನವರು ಮಾಡಿರುವಂಥ ಕಾರ್ಯಗಳಾಗ್ಬೋದು, ಅದೇ ರೀತಿ ನಮ್ಮ ಬಸವರಾಜಬೊಮ್ಮಾಯಿ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾರಾಗ್ಬೋದು. ಮುಂದಿನ 2023 ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕೂಡ 224 150 ಸೀಟು ಗೆಲ್ಲುವ ಮುಖಾಂತರ ಕೋಲಾರ ವಿಧಾನಸಭಾ ಕ್ಷೇತ್ರ ಕೂಡ ಅದರಲ್ಲಿ ಇರ್ತದಂತ ನಿನ್ನೆ ತಾನು ಹೇಳಿದೆ. ಇದು ಮುನ್ಸೂಚನೆ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮ ಮಿತ್ರರಿಗೆ. ಖಂಡಿತವಾಗ ಕೂಡ ಕೋಲಾರದಲ್ಲಿ ಕೂಡ ಇವತ್ತೇನು ಇವತ್ತು ಬೇರೆಯವರ ಅಧಿಕಾರ ನಡೆಸಿ ಇವತ್ತು ಹಾಳಾಗಿದೆ ರಸ್ತೆಗಳು, ಎಜುಕೇಷನ್ ಇಲ್ಲ, ಹೆಲ್ತ್ ಇಲ್ಲ, ಇದಕ್ಕೆಲ್ಲ ನಮ್ಮ ಸರ್ಕಾರ ಎಷ್ಟೇ ಒಂದು ಫಂಡ್ಸ್ ರಿಲೀಸ್ ಮಾಡಿದ್ರೆ ಕೂಡ ಇಲ್ಲಿ ನಡೆಯುವಂಥ ಜನಪದ ಇವರು ಏನು ಕಳಪೆ ಕಾಮಗಾರಿಗಳಿಂದ ಇವತ್ತು ಹದಗೆಟ್ಟಿರೋ ರಸ್ತೆಗಳನ್ನ ಮುಂದಿನ ದಿವಸಗಳಲ್ಲಿ ನಾವು ಕೋಲಾರದಲ್ಲಿ ಬಿಜೆಪಿ ಕಮಲ ಅರಳಿಸೋ ಮುಖಾಂತರ ಅಭಿವೃದ್ಧಿ ಪಥದಲ್ಲಿ ಕೋಲಾರ ಕೂಡ ಕೊಂಡೊಯ್ತೀರಿ. ಇವತ್ತು ಮೋದಿ ಅವರ ಕಾರ್ಯಗಳು, ಅಮಿತ್ ಶಾ ಅವರ ಒಂದು ಏನು ಅಭಿವೃದ್ಧಿ ಪಥದಲ್ಲಿ ಹೋಗಿರುವಂಥ ಕಾರ್ಯಗಳು ನಮ್ಗೆ ಕೈ ಹಿಡಿತದೆ. ಏನಿವತ್ತು ವಿಜಯೋತ್ಸವ ಆಚರಿಸ್ತಾ ಇದ್ರೆ ಮುಂದೆ 2023 ಇದೇ ವಿಜಯೋತ್ಸವನ್ನ ಕೋಲಾರದಲ್ಲಿ ಕೂಡ ನಾವು ಆಚರಿಸ್ತೀವಿ ಗೆಲ್ಲೋ ಮುಖಾಂತರ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಬಿಜೆಪಿ ಗೆಲ್ಲುವ ಮುಖಾಂತರ ಮೋದಿ ಅವರ ಕೈ ಬಲಪಡಿಸ್ತೀವಿ, ಮುಂದಿನ ಕರ್ನಾಟಕದ ಸಿಎಂ ಕೈ ಕೂಡ ಬಲಪಡಿಸ್ತೀವಿ. ಇವತ್ತು ಮೋದಿ ಅವರು ಮಾಡಿದಂತಹ ಅಭಿವೃದ್ಧಿ ಕಾರ್ಯ ಪ್ರಪಂಚ ಮೆಚ್ಚುತ್ತಾ ಇದೆ. ಅದೇ ರೀತಿ ನಮ್ಮ ಯಡಿಯೂರಪ್ಪನವರಾಗ್ಬೋದು, ಬಸವರಾಜ ಬೊಮ್ಮಾಯಿ ಅವರಾಗ್ಬೋದು, ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳೇ ಇವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಇವತ್ತು ಹುಮ್ಮಸ್ಸಾಗಿ ವಿಜಯೋತ್ಸವ ಮಾಡುವಂತಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಯಾವುದೇ ವಿರೋಧ ಪಕ್ಷ ಇಲ್ಲ ಅಂತರ ಇವತ್ತು ಗುಜರಾತಲ್ಲಿ ಆಗಿದೆ. 150 ಪ್ಲಸ್, 182 ಇದಕ್ಕೆ 156 ಪ್ಲಸ್ ಆಗಿರೋದು ನಮ್ಗೊಂಥರ ಸ್ಫೂರ್ತಿದಾಯಕವಾಗಿದೆ. ಮುಂದಿನ ಎಲೆಕ್ಷನಲ್ಲಿ ನಾವೆಲ್ಲ ಸಮರೋಪಾದಿಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ಕೋಲಾರದಲ್ಲಿ ನಾವೆಲ್ಲ ಏನು ಪದಾಧಿಕಾರಿಗಳಿದ್ದೀರಿ, ನಗರಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಾಧ್ಯಮದವರು, ಎಸ್ ಸಿ ಮೋರ್ಚಾವರು, ಮಹಿಳಾ ಮೋರ್ಚಾವರು, ಓ ಬಿ ಸಿ ಮೋರ್ಚಾವರು, ಯುವ ಮೋರ್ಚಾವರು ಎಲ್ಲರೂ ಸೇರಿ ಇವತ್ತು ಯೋಜನಾ ಕೋಲಾರದಲ್ಲಿ ಪಡೆದ್ರೆ ಅಭಿವೃದ್ಧಿ ಪೂರ್ವದಂತ ಯಶಸ್ಸು ಕೋಲಾರದಲ್ಲಿ ರಾಜ್ಯದಲ್ಲಿ ಪಡೆದಂತ ನಾವು ಇವತ್ತು ಕೋಲಾರ ಬಿಜೆಪಿ ವಿಧಾನಸಭಾ ಕ್ಷೇತ್ರದಿಂದ ಈ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಧನ್ಯವಾದಗಳು.